ಲಕ್ಷ್ಮಿ ಯೋಜನೆಯ ಹಣದಿಂದ ವೃದ್ಧ ಮಹಿಳೆಯೊಬ್ಬರು ಇಡೀ ಗ್ರಾಮಕ್ಕೆ ಹೋಳಿಗೆ ಊಟವನ್ನು ಹಾಕಿಸಿದ್ದಾರೆ. ಹೌದು, ಒಂದೆರಡು ತಿಂಗಳಿಂದ ಸ್ಥಗಿತಗೊಂಡಿದ್ದ ಗೃಹಲಕ್ಷ್ಮಿ ಯೋಜನೆ ಈಗ ಪುನರಾರಂಭಗೊಂಡಿದೆ. ಈ ಹಿನ್ನೆಲೆಯಲ್ಲಿ ವೃದ್ಧ ಮಹಿಳೆ ಅಕ್ಕ ತಾಯಿ ಎಂಬ 65 ವರ್ಷದ ಮಹಿಳೆ ತಮ್ಮ ಬುದ್ಧಿಮಾಂದ್ಯ ಮಗನೊಂದಿಗಿದ್ದಾರೆ. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಸುಸಟ್ಟಿ ಎಂಬ ಗ್ರಾಮದಲ್ಲಿ ವಾಸಿಸುತ್ತಿದ್ದಾರೆ. ಇಡೀ ಗ್ರಾಮಕ್ಕೆ ಅಕ್ಕ ತಾಯಿ ಹೋಳಿಗೆ ಊಟ ಹಾಕಿಸಿದ್ದು ಇದರ ಖರ್ಚನ್ನು ಆಕೆ ಗೃಹಲಕ್ಷ್ಮಿ ಯೋಜನೆಯಿಂದ ಬಂದ ಹಣದ ಮೂಲಕ ಭರಿಸಿದ್ದಾರೆ. ಅಕ್ಕ ತಾಯಿಯವರು ಕೃಷಿ ಹಾಗೂ ಎಮ್ಮೆ ಹಾಲು ಮಾರಿಕೊಂಡು ಜೀವಿಸುತ್ತಿದ್ರು. ಆರ್ಥಿಕವಾಗಿ ಅನುಕೂಲವಾಗಿಲ್ಲ ಎಂದು ಗ್ರಾಮಸ್ಥರು ಹೇಳಿದ್ದಾರೆ. ಆದರೆ ಆಧ್ಯಾತ್ಮಿಕ ಜೀವಿಯಾಗಿರುವ ಅಕ್ಕ ತಾಯಿ ಎಲ್ಲ ಧಾರ್ಮಿಕ ಚಟುವಟಿಕೆಗಳಲ್ಲೂ ಭಾಗಿಯಾಗ್ತಾರೆ. ಗೃಹಲಕ್ಷ್ಮಿ ಯೋಜನೆ ಸ್ಥಗಿತಗೊಂಡಾಗ ಗ್ರಾಮ ದೇವತೆಯಾದ ಆಡವಿ ಲಕ್ಷ್ಮಿ ದೇವಾಲಯಕ್ಕೆ ಹರಕೆ ಹೊತ್ತಿದ್ರೆಂದು ಗ್ರಾಮಸ್ಥರು ಹೇಳಿದ್ದಾರೆ. ಅಕ್ಕ ತಾಯಿ ತನ್ನ ನೆರೆಹೊರೆಯಾದ ದುಂಡವ್ವ ನೂಲಿ ಮತ್ತು ಲಕ್ಕವ್ವ ಎಂಬುವರ ಸಹಾಯದೊಂದಿಗೆ ತಮ್ಮ ಈ ಯೋಜನೆಯನ್ನ ಮುಂದುವರಿಸಿದ್ದಾರೆ. ಇನ್ನ ಅಕ್ಕ ತಾಯಿಯವರ ಈ ಕೆಲಸಕ್ಕೆ ಸಿಎಂ ಭಾರಿ ಮೆಚ್ಚುಗೆಯನ್ನ ಸೂಚಿಸಿದ್ದಾರೆ. ಗೃಹಲಕ್ಷ್ಮಿ ಹಣದಿಂದ ಊರಿಗೆ ಹೋಳಿಗೆ ಹುಟ್ಟ ಅಕ್ಕ ತಾಯಿ ಅಕ್ಕರಿಗೆ ಸಿದ್ದರಾಮಯ್ಯ ಭಾವುಕರಾಗಿದ್ದಾರೆ. ಅಕ್ಕ ತಾಯಿಯಂತಹ ಒಳ್ಳೆಯ ಮನಸ್ಸಿನ ಸಹೋದರಿಯರು ಆ ಹಣವನ್ನ ಮೊದಲು ತಮ್ಮ ಕುಟುಂಬ ಸದಸ್ಯರಿಗೆ ಆರೋಗ್ಯಕರವಾದ ಊಟ ತಿಂಡಿ ಮತ್ತು ಮಕ್ಕಳ ಶಿಕ್ಷಣ ನೀಡಲು ಬಳಸಿದಾಗ ಮಾತ್ರ ಯೋಜನೆಯ ಉದ್ದೇಶ ಈಡೇರಿದಂತಾಗ್ತದೆ ಅಂತ ಹೇಳಿದ್ದಾರೆ. ಹೌದು, ಗೃಹಲಕ್ಷ್ಮಿಯರಿಗೆ ಬೆಲೆ ಏರಿಕೆಯ ಬಿಸಿ ತಟ್ಟದಲ್ಲಿ ಎಂಬ ಸದುದ್ದೇಶದಿಂದ ನಾವು ಜಾರಿಗೊಳಿಸಿರುವ ಈ ಯೋಜನೆ ಬಹಳಷ್ಟು ಕುಟುಂಬಗಳ ಪಾಲಿಗೆ ಅಕ್ಷರಶಃ ವರದಾನವಾಗಿದೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಂತಸ ಪಡಿಸಿದ್ದಾರೆ. ಆದರೆ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಸುಡ್ಡಟ್ಟಿ ಗ್ರಾಮದ ಅಕ್ಕ ತಾಯಿ ಎಂಬುವರು ಜೀವವೊಂದು ತನಗೆ ಬಂದ ಗೃಹಲಕ್ಷ್ಮಿ ಹಣದಲ್ಲಿ ಊರಿನ ಜನಕ್ಕೆಲ್ಲ ಹೋಳಿಗೆ ಊಟ ಹಾಕಿ ಮುತ್ತೈದೆಯರಿಗೆ ಮಡಿಲು ತುಂಬಿರುವ ವಿಡಿಯೋನ ನೋಡಿದೆ. ಆ ತಾಯಿ ಸಿದ್ದರಾಮಯ್ಯನಿಗೆ ಒಳಿತಾಗಲೆಂದು ಇದನ್ನ ಮಾಡ್ತಿದ್ದೇನೆ ಎಂದು ಹೇಳಿದ್ದನ್ನ ಕೇಳಿ ಮನಸ್ಸು ತುಂಬಿ ಬಂತೆಂದು ಸಿಎಂ ಭಾವುಕರಾಗಿದ್ದಾರೆ. ಇಂತಹ ಲಕ್ಷಾಂತರ ತಾಯಂದಿರ ಅಕ್ಕ ತಂಗಿರ ಆಶೀರ್ವಾದ ಆರೈಕೆ ನನ್ನ ಜೊತೆಗಿದೆ. ಈ ಪ್ರೀತಿ ಆಕರಿಗಳೇ ನನ್ನ ಬಲ ಎಂದು ಸಿಎಂ ಸಿದ್ದು ನುಡಿದಿದ್ದಾರೆ. ಗೃಹಲಕ್ಷ್ಮಿ ಯೋಜನೆ ನಿಲ್ಲಬಾರದು, ಇದು ಇನ್ನಷ್ಟು ಬಡವರ ಹೊಟ್ಟೆನ ತುಂಬಿಸಲಿ ಎಂದು ಅಕ್ಕ ತಾಯಿ ಲಂಗುಟ್ಟಿಯವರು ಮನವಿ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿ ಯೋಜನೆ ಸ್ಥಗಿತ ಮಾಡಲ್ಲ. ನಮ್ಮ ಸರ್ಕಾರ ಇರುವವರೆಗೆ ಗೃಹಲಕ್ಷ್ಮಿ ಹಣ ಬಡವರ ಮನ ಸೇರ್ತದೆ. ಆ ಹಿರಿಯ ಜೀವಕ್ಕೆ ಮಾತ್ರವಲ್ಲ, ನಾಡಿನ ಪ್ರತಿಯೊಬ್ಬರಿಗೂ ಖಾತ್ರಿ ಪಡಿಸಿದ್ದೇನೆ ಎಂದು ಸಿದ್ದರಾಮಯ್ಯ ಈ ಮೂಲಕ ತಿಳಿಸಿದ್ದಾರೆ. 20,000 ರೂಪಾಯಿ ಕೂಡಿಟ್ಟು ಪಾಪ ಊರಿಗೆಲ್ಲ ಹೋಳಿಗೆ ಊಟ ಹಾಕ್ಬಿಟ್ಟಿದ್ದಾರೆ. ಅವ್ರಿಗೇನು ಅಂತಂದ್ರೆ, ಇದು ಬಡವರಿಗೆ ಕೊಡ್ತಾ ಇದ್ದೀರಿ, ಈ ಬಡವರ ಹಣನ ಬಡವರಿಗೆ ಖರ್ಚು ಮಾಡಬೇಕು ಅಂತ ಹೇಳಿ ಊರಿಗೆಲ್ಲ ಊಟ ಹಾಕಿದ್ದಾರೆ. ನನಗೂ ಒಬ್ಬಟ್ಟು ಹೋಳಿಗೆ ತಕ್ಕ ಬಂದು ಈಗ ಕೊಟ್ಟಿದ್ದಾರೆ. ಲಕ್ಷ್ಮೀ ದೇವಿಗೆ ಬೇಡ್ಕೊಂಡ್ರಿ, ನಾ ಮಾಡ್ಬೇಕಂತ ಹೇಳಿ ನಂಗೆ ನೀಗದತ್ತು ಮಾಡಾತಂದ್ರೆ ಅಕ್ಕನ ಬಳಗದವರು ಎಲ್ಲರೂ ಒಂದು ಇಟ್ಟಿಟ್ಟಿಟ್ಟಿ ಎಲ್ಲ ಕೂಡ್ರೆ ಮಾಡಿ ಊರಿಗೆ ಊಟ ಹಾಕಿದೀವ್ರೆ. ಅಟ್ ನೀಗ್ತು ಉಳಿದು ಈಗ 20,000 ರೂಪಾಯಿಗೂ ಅಂದ್ರೆ ಬಿ ನಾ ಏನು ಜಲಮುಖಿಯನ್ನು ಬಳಸ್ಕೊಂಡಿಲ್ರಿ. ಒಟ್ಟು ಮೊಮ್ಮಕ್ಕಳಿಗೆ ಅವ್ರಿಗೆ ಇವ್ರಿಗೆ ಗೆಳತಿಯರಿಗೆ ನಮ್ಮ ಅಕ್ಕ ಕಾಲಿಡಾಗಿದ್ದು ಆಕೆಗೆ ಯಾರೆಲ್ಲ ದಾನ ಮಾಡಿ